ಸೊ ಹೇಗಿದೆ ಲೈಫ್ ಸೊ ಹೇಗ್ ನಡೀತಾ ಇದೆ ಲೈಫ್ ತುಂಬಾ ಚೆನ್ನಾಗಿದೆ ಖುಷಿಯಾಗಿದ್ದೀವಿ ಇಬ್ರುನು ಬರ್ಡನ್ ಏನಪ್ಪಾ ನಮ್ಗೆ ಇನ್ನು ಸಾಕಷ್ಟು ಮಾಡೋದಕ್ಕಿದೆ ಈಗಲೇ ಅಂದ್ರೆ ಮಗು ಮಾಡ್ಕೊಳ್ಳಿ ಮಗು ಮಾಡ್ಕೊಳ್ಳಿ ಯಾವ ತರದಿಲ್ಲ ನಮ್ಮ ಅಪ್ಪ ಅಮ್ಮನೂ ಯಾವತ್ತೂ ಏನು ಕೇಳಿಲ್ಲ ಸೊ ನಾವ್ ನಮ್ಮ ಪಾಡಿಗೆ ನಾವು ಖುಷಿಯಾಗಿದ್ದೀವಿ ಯುವ ಸಿನಿಮಾನ ಯಾಕೆ ನೋಡ್ಬೇಕು ಪ್ರಾಪರ್ ಫ್ಯಾಮಿಲಿ ಎಂಟರ್ಟೈನರ್ ಒಂದೇ ದಿವಸದಲ್ಲಿ ಅಟ್ಲೀಸ್ಟ್ ಒಂದು ನಾಲ್ಕೈದು ಶೋ ನೋಡ್ತೀನಿ ಅನ್ಸುತ್ತೆ ದೊಡ್ಡ ದೊಡ್ಡ ಸ್ಟಾರ್ ಯಾರಿದ್ದಾರೆ ಅವರ ಸಮಕ್ಕೆ ನಿಲ್ಲುವಂತಹ ಎಲ್ಲ ಲಕ್ಷಣಗಳಿರುವಂತಹ ಯುವ ರಾಜ್ಕುಮಾರ್ ಅವರ ಚೊಚ್ಚಲ ಸಿನಿಮಾ ಇನ್ನು ಮ್ಯಾಮ್ ಆ್ಯಕ್ಚುಲಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇರುವಂತಹ ಸಿನಿಮಾ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ ರಿಲೀಸ್ ಆಗೋದಕ್ಕೆ ಸೊ ನಾಳೆ ಹೊಸಕೋಟೆಯಲ್ಲಿ ಇವೆಂಟ್ ಕೂಡ ಆಗುತ್ತೆ ಆ್ಯಕ್ಚುಲಿ ದೊಡ್ಡ ಒಂದು ರಿಲೀಸ್ ಇವೆಂಟ್ ನಿಮ್ಮ ಪರ್ಫಾಮೆನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಬಿಕಾಸ್ ನೀವು ಒಳ್ಳೆ ಸಿಂಗರ್ ಕೂಡ ಪ್ಲಸ್ ಒಳ್ಳೆ ಡ್ಯಾನ್ಸರ್ ಕೂಡ ಏನಾದರೂ ಪರ್ಫಾರ್ಮೆನ್ಸ್ ಇರುತ್ತಾ ನಿಮ್ಮದು ನಾಳೆ ಅಂತ ನಾಳೆ ನಾನು ಪರ್ಫಾಮೆನ್ಸ್ ಮಾಡೋಕೇನೋ ಹೇಳಿಲ್ಲ ಬಟ್ ನಾನು ಹೋಗ್ತಾ ಇದ್ದೀನಿ ಐ ಆಮ್ ಗೋಯಿಂಗ್ ಟು ಬಿ ಹಾಸ್ಪೆಟಲ್ ಇರ್ತೀವಿ ನಾಳೆ ನಾವು ಇಡೀ ಯುವ ತಂಡ ಹಾಸ್ಪೆಟಲ್ಗೆ ಹೋಗಿದ್ದೀನಿ ಮುಂಚೆ ಬಟ್ ಈ ಥರ ಒಂದು ಪ್ರಮೋಷನ್ಗೆ ಮೊದಲನೇ ಸತಿ ಹೋಗ್ತಾ ಇರೋದು ನನಗೆ ಗೊತ್ತು ಅಲ್ಲಿ ಹೇಗಿರ್ತಾರೆ ದೊಡ್ಡ ಮನೆ ಫ್ಯಾನ್ಸು ಅಂತ ಅವ್ರನ್ನೆಲ್ಲ ನೋಡೋದಕ್ಕೆ ಇದ್ದೀನಿ ನಾನು ಆ್ಯಂಡ್ ಯುವ ಅವರ ಪರ್ಫಾರ್ಮೆನ್ಸ್ ಲೈವ್ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಬಹಳಷ್ಟು ಜನ ನಟಿಯರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಬಹಳಷ್ಟು ವಿಜಯ್ ವಿಜಯ್ ಪ್ರಕಾಶ್ ಸರ್ ಬರ್ತಾ ಇದ್ದಾರೆ ಅಂತ ಕೇಳಿದೆ ಗೋಯಿಂಗ್ ಟು ಬಿ ಒಂದು ದೊಡ್ಡ ಹಬ್ಬನೇ ಮಾಡ್ತಾರೆ ನಾಳೆ ನಿಮ್ಮ ಪರ್ಸನಲ್ ವಿಷಯ ಅಂತ ಕೇಳೋದಾದ್ರೆ ನಾವು ಕಿರಣ್ ಸರ್ ಜೊತೆಗೆ ಅಂದ್ರೆ ಮದುವೆ ಆಗಿ ಸಾಕಷ್ಟು ವರ್ಷ ಆಯ್ತು ಇವಾಗ ಸೊ ಅವರಿಗೆ ಆಲ್ಮೋಸ್ಟ್ ಈಗ ಬಾಲಿವುಡ್ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಸಾಕಷ್ಟು ಪ್ರಾಜೆಕ್ಟ್ಸ್ ಮಾಡ್ತಾ ಇದಾರೆ ಅಲ್ಲಿ ಸೊ ಹೇಗಿದೆ ಲೈಫ್ ಸೊ ಹೇಗೆ ನಡೀತಾ ಇದೆ ಅಂತ ತುಂಬಾ ಚೆನ್ನಾಗಿ ನಡೀತಾ ಇದೆ ಅವ್ರು ಕನ್ನಡ ಸಿನಿಮಾನಲ್ಲೂ ಮಾಡ್ತಾ ಇದ್ದಾರೆ ಇವಾಗ ಎರಡು ಕನ್ನಡ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಬಟ್ ಏನಂದ್ರೆ ಅವರು ಹಾಗೆ ನಾನು ಚೂರ್ ಚೂರು ಜಾಸ್ತಿ ಏನು ಎಲ್ಲೂ ಹೇಳ್ಕೊಳಲ್ಲ ಇದು ಮಾಡ್ತಾ ಇದೀವಿ ಅದು ಮಾಡ್ತಾ ಇದೀವಿ ಆ ಸಿನಿಮಾ ರಿಲೀಸ್ ಟೈಮಿಗೆ ಗೊತ್ತಾಗತ್ತೆ ಎಲ್ಲರಿಗೂ ಯುವ ಕೂಡ ಅಷ್ಟೇ ನಾನು ಯಾರಿಗೂ ಹೇಳ್ಕೊಂಡಿರಲಿಲ್ಲ ಮಾಡಿದ್ದೀನಿ ಸೊ ಆಗಿ ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಅವರು ಹಾಗೆ ಅವ್ರು ನನಗಿಂತ ಜಾಸ್ತಿ ಅವರು ಇಸ್ ವೆರಿ ಪ್ರೈವೇಟ್ ಸೊ ಅವ್ರು ಅದ್ರ ಜೊತೆಗೆ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡಾಗೆ ಕಾಮೆಂಟ್ರಿ ಮತ್ತೆ ಆಂಕರಿಂಗ್ ಮಾಡ್ತಾ ಇದಾರೆ ಇನ್ನೇನು ಐ ಪಿ ಎಲ್ಗೆ ಹೊರಡ್ತಾರೆ ಅದ್ರ ಜೊತೆಗೆ ಲೈಫ್ ತುಂಬ ಚೆನ್ನಾಗಿದೆ ಖುಷಿಯಾಗಿದ್ದೀವಿ ಇಬ್ರು ಬೆಂಗಳೂರು ಬಾಂಬೆ ಓಡಾಡ್ತಿರ್ತೀವಿ ಬಟ್ ಇವಾಗ ಜಾಸ್ತಿ ಬೆಂಗಳೂರಲ್ಲಿ ಇದ್ದೀವಿ ಬಿಕಾಸ್ ಇಬ್ರಿಗೂ ಇಲ್ಲಿ ಕೆಲಸ ಜಾಸ್ತಿ ಆಗಿದೆ ಅಂದರೆ ಕನ್ನಡ ಸಿನಿಮಾಗಳು ಇಬ್ಬರು ಮಾಡ್ತಿರೋದ್ರಿಂದ ಬೋತುಫಾ ಮೋರ್ ಹಿಯರ್ ಆ್ಯಂಡ್ ಇಬ್ರಿಗೂ ಸ್ವಲ್ಪ ಫ್ಯಾಮಿಲಿಗೆ ಹತ್ತಿರ ಇರಬೇಕು ಅನ್ನೋ ಒಂದು ಆಸೆಯಿಂದ ಬರೀ ಕೆಲಸ ಇದ್ದಾಗ ಮಾತ್ರ ಇವಾಗ ಮುಂಬೈಗೆ ಟ್ರಾವೆಲ್ ಮಾಡ್ತಾ ಮಾಡ್ತೀವಿ ಯಾ ಇಟ್ ಇಟ್ಸ್ ಇಟ್ಸ್ ಅ ಗುಡ್ ಲೈಫ್ ದಟ್ ವಿಯರ್ ಲಿವಿಂಗ್ ನಾನು ಆ್ಯಕ್ಚುಲಿ ಈ ರೀತಿ ಅಂದ್ರೆ ಮದುವೆ ಆದ ತಕ್ಷಣ ಆಕ್ಚುಲಿ ದೊಡ್ಡ ದೊಡ್ಡ ದೊಡ್ಡವರೆಲ್ಲ ತುಂಬಾ ಪ್ರೆಷರ್ ಹಾಕಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಅಂದ್ರೆ ಎಸ್ಪೆಷಲಿ ಈ ತರ ಕಲಾವಿದರು ಕಲಾವಿದರ ಕ್ಷೇತ್ರದಲ್ಲಿರೋರಿಗೆ ಅದೊಂಥರ ಬರ್ಡನ್ ಏನಪ್ಪ ನಮ್ಗೆ ಇನ್ನೂ ಸಾಕಷ್ಟು ಮಾಡೋದಕ್ಕಿದೆ ಈಗಲೇ ಅಂದ್ರೆ ಮಗು ಮಾಡ್ಕೊಳ್ಳಿ ಮಗು ಮಾಡ್ಕೊಳ್ಳಿ ಆ ಥರದಿಲ್ಲ ಸೊ ನಿಮಗೂ ಆ ತರ ಪ್ರೆಷರ್ ಏನಾದ್ರು ಬರ್ತಾ ಇರುತ್ತೆ ದೊಡ್ಡವರಿಂದ ಸೊ ಅದನ್ನ ಹೆಂಗ್ ಡೀಲ್ ಮಾಡ್ತೀರಾ ನೀವು ಅಂತ ನನಗೆ ದೊಡ್ಡವರು ನನ್ನ ನಾನು ಕನ್ಸಿಡರ್ ಮಾಡೋ ದೊಡ್ಡವರು ಅಂದ್ರೆ ನಮ್ಮ ಅಪ್ಪ ಅಮ್ಮ ಹಾಗೆ ನಮ್ಮ ಮಾವ ನಮ್ಮ ಅತ್ತೆಯವರಿಲ್ಲ ಇಲ್ಲ ಮಾವ ಆ ಅವರು ಯಾವತ್ತೂ ಏನೋ ಹೇಳಿಲ್ಲ ನಮ್ಮ ಅಪ್ಪ ಅಮ್ಮನೂ ಯಾವತ್ತೂ ಏನೂ ಕೇಳಿಲ್ಲ ಸೊ ನಾವು ಪಾಡಿಗೆ ನಾವು ಖುಷಿಯಾಗಿದ್ದೀವಿ ಓಕೆ ಮ್ಯಾಮ್ ಆ್ಯಕ್ಚುಲಿ ನಿಮ್ಮಿಬ್ಬರನ್ನು ಕೂಡ ನಾವು ಸಪ್ರೇಟಾಗಿ ಒಂದು ಸಂದರ್ಶನದಲ್ಲಿ ಮಾತಾಡಿಸ್ಬೇಕು ನಿಮ್ಮ ಜರ್ನಿ ಎಲ್ಲ ಸ್ವಲ್ಪ ನಮಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದೆ ಅದನ್ನು ಬೇರೆ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಸೊ ಸದ್ಯಕ್ಕೆ ಯುವ ಸಿನಿಮಾ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಿದೆ ನೀವು ಯಾವ ಥಿಯೇಟ್ರಲ್ಲಿ ನೋಡ್ತೀರಾ ಮತ್ತು ಜನಗಳಿಗೆ ಫೈನಲಿ ಯುವ ಸಿನಿಮಾನ ಯಾಕೆ ನೋಡಬೇಕು ಯಾಕೆ ಎಕ್ಸ್ಪೆಕ್ಟೇಷನನ್ನು ಯಾವ್ಯಾವ ಕಾರಣಕ್ಕೆ ಇಟ್ಕೊಂಡು ಬರಬೇಕು ಅಂತ ಹೇಳೋಕೆ ಇಷ್ಟಪಡ್ತೀರಾ ತುಂಬಾ ಇದೆ ಹೇಳೋದಕ್ಕೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಏನೇನ್ ಮಾಡಬಹುದು ಅಂಡ್ ಯಾಕ್ ನೋಡ್ಬೇಕು ಅನ್ನೋದು ಎಸ್ಪೆಷಲಿ ನಾನು ಐ ಥಿಂಕ್ ಫಸ್ಟ್ ಡೇ ಫಸ್ಟ್ ಶೋ ಇಂದ ಹಿಡಿದು ಟ್ವೆಂಟಿ ನೈನ್ತ್ ಎಲ್ಲಾ ಶೋನಲ್ಲೂ ನಾನು ಹೋಗ್ತೀನಿ ಯಾಕಂದ್ರೆ ನನ್ನ ಫ್ರೆಂಡ್ಸ್ ಬೇರೆ ಬೇರೆ ಗ್ರೂಪ್ಸ್ ನಮ್ಮ ದೊಡ್ಡಮ್ಮಂದರು ಚಿಕ್ಕಮ್ಮಂದರು ಮತ್ತು ನಮ್ಮ ಅಜ್ಜಿ ತಂದರು ಎಲ್ಲರೂ ಬೇರೆ ಬೇರೆ ಶೋಸ್ಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಒಂದೇ ದಿವಸದಲ್ಲಿ ಅಟ್ಲೀಸ್ಟ್ ಒಂದು ನಾಲ್ಕೈದು ಶೋ ನೋಡ್ತೀನಿ ಅನ್ಸುತ್ತೆ ಪೂರ್ತಿ ನೋಡಲಿಲ್ಲ ಅಂದ್ರೂ ಅವ್ರನ್ನ ಡ್ರಾಪ್ ಮಾಡಿ ಕೂರಿಸಿ ಇನ್ನೊಂದು ಕಡೆ ಹೋಗಿ ಆ ಥರ ಎಲ್ಲ ನಡೀತಾ ಇರತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಯುವ ನಾನು ಹೇಳಿದಾಗೆ ಎಲ್ಲೋ ಒಂದು ಕಡೆ ನಾವು ಅದನ್ನು ಮಿಸ್ ಮಾಡ್ಕೊತಾ ಇದ್ವಿ ಅನ್ಸುತ್ತೆ ಒಂದು ಪ್ರಾಪರ್ ಫ್ಯಾಮಿಲಿ ಎಂಟರ್ಟೈನರ್ ಅದರಲ್ಲಿ ಏನು ಗೊತ್ತಾ ರಿಯಲಿಸ್ಟಿಕ್ ಎಲ್ ಎಲಿಮೆಂಟ್ಸು ಇರಬೇಕು ನಮ್ಮ ದೊಡ್ಡ ಮನೆಯ ಒಂದು ಮಾದರಿ ಒಂದು ಏನು ಸೆಟ್ ಆಗಿದೆ ಒಂದು ಸ್ಟ್ಯಾಂಡರ್ಡ್ ಆ ಸ್ಟ್ಯಾಂಡರ್ಡ್ ಮೀಟ್ ಮಾಡೋ ಥರ ಒಂದು ಸಿನಿಮಾ ಕಂಟೆಂಟ್ ಇರುವಂತಹ ಸಿನಿಮಾ ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಕರ್ನಾಟಕ ಆ್ಯಂಡ್ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಂದು ದೊಡ್ಡ ಮನೆಯ ಕೊಡುಗೆ ಅಂತಲೇ ಹೇಳ್ಬೋದು ಯುವ ರಾಜ್ಕುಮಾರ್ ಅವರು ಒಂದು ಇವಾಗಿರುವಂತಹ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ಯಾರಿದ್ದಾರೆ ಅವರ ಸಮಕ್ಕೆ ನಿಲ್ಲುವಂತಹ ಎಲ್ಲ ಲಕ್ಷಣಗಳಿರುವಂತಹ ಯುವ ರಾಜ್ಕುಮಾರ್ ಅವರ ಚೊಚ್ಚಲ ಸಿನಿಮಾ ಸೋ ಎಕ್ಸ್ಪೆಕ್ಟೇಷನ್ಸ್ ಅದೇ ಒಂದು ದೊಡ್ಡ ಹೈ ಎಕ್ಸ್ಪೆಕ್ಟೇಷನ್ ಸೆಟ್ ಆಗೋದೆ ಅದ್ರ ಜೊತೆಗೆ ಅಜ್ನೀಶ್ ಅವರ ಅಜ್ನೀಶ್ ಸರ್ ಅವರ ಮ್ಯೂಸಿಕ್ ಆಗಿರಲಿ ಶ್ರೀಶಾ ಸರ್ ಅವರ ಡಿ ಒ ಪಿ ಅವರ ನೀವು ಟ್ರೇಲರಲ್ಲೇ ಗೊತ್ತಾಗತ್ತೆ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಅದ್ರ ಜೊತೆಗೆ ನಾನು ಹೇಳ್ದಂಗೆ ಅರ್ಜುನ್ ಮಾಸ್ಟರ್ ಅವರ ಬೇರೆ ಬೇರೆ ಥರ ಸಣ್ಸ್ ಸಣ್ ಸಿಕ್ವೆನ್ಸಸ್ ಆ್ಯಂಡ್ ಡ್ಯಾನ್ಸ್ ಮೋಹನ್ ಮಾಸ್ಟರ್ ಅವ್ರದು ಸೊ ಕಂಪ್ಲೀಟ್ ಪ್ಯಾಕೇಜ್ ಎಲ್ಲ ಇರುವಂತಹ ಪ್ಯಾಕೇಜ್ ಎಲ್ಲ ಏಜ್ ಗ್ರೂಪ್ ಅವ್ರಿಗೆ ಕನೆಕ್ಟ್ ಆಗುವಂತಹ ಒಂದು ಸಿನಿಮಾ ಹೆಣ್ಮಕ್ಳಿಗೂ ಕೂಡ ಕನೆಕ್ಟ್ ಆಗುವಂತಹ ಸಿನಿಮಾ ಅಷ್ಟೇ ಗಂಡ್ ಮಕ್ಕಳಿಗೂ ಕನೆಕ್ಟ್ ಆಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಹಿತಾ ಅವರೇ ಆಕ್ಚುಲಿ ನಮಗೋಸ್ಕರ ಇಷ್ಟು ಸಮಯ ಕೊಟ್ಟು ಯುವ ಸಿನಿಮಾದ ಕೆಲವೊಂದಷ್ಟು ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಸೊ ಆಲ್ ದ ಬೆಸ್ಟ್ ನಿಮಗೂ ಕೂಡ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಹಾಗೆ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೂ ಕೂಡ ಸೊ ಆಲ್ ದಿ ಬೆಸ್ಟ್ ಮ್ಯಾನ್ ಎಸ್ ಸೊ ಸ್ನೇಹಿತರೆ ಇದಿಷ್ಟು ಹಿತಾ ಚಂದ್ರಶೇಖರ್ ಅವರ ಮಾತುಗಳು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಯುವರಾಜ್ ಕುಮಾರ್ ಅಭಿನಯದ ಯುವ ಸಿನಿಮಾ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಸೊ ಈ ಸಿನಿಮಾನ ದಯವಿಟ್ಟು ತಪ್ಪದೇನೆ ಥಿಯೇಟರ್ ನೋಡಿ ಧನ್ಯವಾದ